ಕೋಲಾರ ಏನು ಪಾಕಿಸ್ತಾನದಲ್ಲಿ ಇಲ್ಲ, ಕೋಲಾರ ಬಹಳ ದೊಡ್ಡ ಸೆನ್ಸಿಟಿವ್ನೂ ಅಲ್ಲ. ನಾನು ಭಟ್ಕಳ್ ಅನ್ನುವಂಥ ಸೆನ್ಸಿಟಿವ್ ಪಾಕಿಸ್ತಾನದ ಏಜೆಂಟ್ ಇರುವಂತಹ ಕ್ಷೇತ್ರಗಳಲ್ಲೂ ಸಭೆ ಮಾಡಿದ್ದೀವಿ. ಸೊ ಕೋಲಾರ್ನಲ್ಲಿ ಈ ರೀತಿಯ ತಡೆಯುವಂತಹ ಪ್ರಕ್ರಿಯೆ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಎರೋ ಗಂಟಾಗಿ ನಡ್ಕೊಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ನವ್ರು. ಈ ರೀತಿ ವರ್ತನೆ ಸರಿಯಲ್ಲ. ಇದು ಮುಂದಿನ ದಿನಗಳಲ್ಲಿ ನೀವು ನಿಮ್ಮನ್ನು ನಂಗೆ ಹಾಕತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಯಾರನ್ನ ತಡಿತಾ ಇದ್ರಿ? ದೇಶಭಕ್ತಿಯನ್ನು ತಡಿತಾ ಇದ್ರಿ. ಯಾರನ್ನ ತಡಿತಾ ಇದ್ರಿ? ಸ್ವಾತಂತ್ರ್ಯವನ್ನು ತಡಿತಾ ಇದ್ರಿ. ಯಾರನ್ನ ತಡಿತಾ ಇದ್ರಿ ಅಂದ್ರೆ ಸಂವಿಧಾನವನ್ನು ತಡಿತಾ ಇದ್ರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾವು. ಸೊ ಈ ರೀತಿಯ ದಾದಾಗಿರಿ, ಈ ರೀತಿಯ ನಿಮ್ಮ ಮಾನಸಿಕತೆ ಸರಿಯಲ್ಲ ಅಂತನ್ನುವಂಥ ನಾನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತೀನಿ.